नमस्ते गेळेयरे, पेनगोंडेयल्लि याव नदी इल्ल, आदरू इदोंदु दोड्ड क्यापिटल आगित्तु साउत् इंडियादल्ले. नदी इल्लदे क्यापिटल आगिद्दु तुंगभद्रा नदी तीरदल्लि विजयनगर इद्रु. विजयनगरक्किंत मुंचे इदु क्यापिटल आगित्तु, राजधानी आगित्तु. बट इवरिगे नीरिन सोर्स एनु, नीरु हेगे माड्तिद्रु अंद्रे इवत्तिगू एवर् ग्रीन् वाटर्. इदक्के पसरु अंद्रे ग्रीन् अंत, पसरु ओक्किरि. ಇಲ್ಲಿ ನೀರು ಯಾವಾಗಲೂ ಇರುತ್ತೆ. ಟೋಟಲ್ ಸಿಟಿಗೆ ಇನ್ಕ್ಲೂಡಿಂಗ್ ರಾಜಮಹಲ್ಗೆ ನೀರು ಸಪ್ಲೈ ಆಗ್ತಿತ್ತು. ಇಲ್ಲಿಂದ 108 ಹನುಮಂತನ ದೇವಸ್ಥಾನ ಇದೆ. ಇದನ್ನ ಮೊನ್ನೆ ನೀರು ಖಾಲಿ ಮಾಡಿದಾಗ ಅವರಿಗೆ ಇದರ ಆಳದಲ್ಲಿ ಹನುಮಂತನ ವಿಗ್ರಹ ಸಿಕ್ಕಿದೆ. ಅಲ್ಲಿ ಆಮೂಲೆಯಲ್ಲಿ ಅದು ಪ್ರತಿಷ್ಠೆ ಮಾಡಿದ್ರು ವ್ಯಾಸರು. ಇದರ ಆಳದಲ್ಲಿ ಜಲಾಂತರದಲ್ಲಿ ಆಂಜನೇಯನ ವಿಗ್ರಹ ಸಿಕ್ಕಿದೆ. ಹೀಗೆ ಈ ಊರಲ್ಲಿ ಅನೇಕ ವಿಶೇಷಗಳು ಇನ್ನೂ ಬಯಲಾಗ್ತಾ ಇದೆ. ಧನ್ಯವಾದ. ನೋಡಿ, ಈ ಊರ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹೆಂಗಿದೆ ಅಂದ್ರೆ, ಕೋಟೆ ಬಾಗ್ಲಲ್ಲಿ ಇದೆ, ಇದು ಆಂಜನೇಯ ಸ್ವಾಮಿ ದೇವಸ್ಥಾನ, ಇದು ಆಂಜನೇಯ ಸ್ವಾಮಿ ದೇವಸ್ಥಾನ, ಎಲ್ಲಿ ನೋಡಿದ್ರು ಆಂಜನೇಯ. ಇಲ್ಲಿ ಮನೆಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಷ್ಟು ಆಂಜನೇಯ ಸ್ವಾಮಿ ದೇವಸ್ಥಾನದ ಒಳಗಡೆ. ಮತ್ತೆ ಗೆಳೆಯರ, ಇಲ್ಲಿ ಒಂದು ಮನೆಯಲ್ಲಿ 10 ಜನ ಇದ್ರು ಅಂತ ಇಟ್ಕೊಳ್ಳಿ. ತಂದೆ ತಾಯಿ, 5 ಜನ ಮಕ್ಕಳು, 5 ಜನ ಸೊಸೆಗಳು, ಅವ್ರ ಮಕ್ಕಳು, ಒಬ್ಬೊಬ್ರು ಒಂದೊಂದು ದೇವಸ್ಥಾನ ಹಚ್ಕೋತಾರೆ. ಎಲ್ಲ ಕಡೆ ಆಂಜನೇಯ ಸ್ವಾಮಿ ಇರುತ್ತೆ. ಅಯ್ಯ, ನಮ್ಗೆ ಅಲ್ಲಿ ನಂಬಿಕೆ ಇಲ್ಲಪ್ಪ, ಇಲ್ಲಿ ನಂಬಿಕೆ, ಇಲ್ಲೇ ನಾವು ಹೋಗೋದು ಅನ್ನೋ ತರ ಒಂದು ಮನೆಯವರೇ 10 ಜಾಗ ಹೋಗ್ತಾ ಇರ್ತಾರೆ ಅಲ್ಲಿ. ಅದೇನೋ ವಿಶೇಷ ಇದೆ. ಮತ್ತೆ ಇಲ್ಲಿ ನಮ್ಮ ಆಂಜನೇಯ ಗ್ರೇಟು, ನಮ್ಮ ದೇವರು ಗ್ರೇಟು ಅಂತ ಕೂಡ ತಮಾಷೆಗೆ ಜಗಳ. ಚೆನ್ನಾಗಿದೆ ಚಿಕ್ಕ ಆಂಜನೇಯ ಸ್ವಾಮಿ ಬಂಡೆ. ಟೋಟಲ್ ಊರು ಆಂಜನೇಯ ಸ್ವಾಮಿ ಮೇಲೆ ಡಿಪೆಂಡ್ ಆಗಿದೆ. ಇವರು ಜೀವನ ಪರ್ಯಂತ ಆಂಜನೇಯ ಸ್ವಾಮಿ ದರ್ಶನ, ಸೇವೆ, ಪೂಜೆ, ಯಾರು ಬರ್ತಾರೆ ಅಂತಲ್ಲ, ಯಾರು ಭಕ್ತರು ಬರ್ತಾರೆ ಅಂತಲ್ಲ, ಅವರಿಗೆ ಊಟ ಇಳಿಯೋದಿಲ್ಲ, ನಿದ್ದೆ ಬರೋದಿಲ್ಲ, ಇಲ್ಲ ಆಂಜನೇಯ ಸ್ವಾಮಿಗೆ ಸೇವೆ ಬಂದ್ ಮಾಡದೆ ಅಂತ. ಅವ್ರು ಹಿಂಗೆ ಫ್ಯಾಮಿಲಿಗಳು ನೂರಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದೆ ಸೇವೆ. ಇಲ್ಲಿ ಕರೋನಾ ಬರಲಿ, ಯಾರು ಬರಲಿ, ಜನ ಬರಲಿ, ಬರದೇ ಇರಲಿ, ಇವ್ರು ಮಾತ್ರ ಅವ್ರ ಕೆಲಸ ಮಾಡ್ತಾ ಇರ್ತಾರೆ. ಇದೇ ನಾರ್ತ್ ಇಂಡಿಯಾದಲ್ಲಾದ್ರೆ ಹಣ ಕೊಡಿ, ಹಣ ಕೊಡಿ, ಹಣ ಕೊಡಿ ಅಂತ ಇರ್ತಾರೆ. ಇವರು ಯಾರು ಬಂದೋದ್ರು ಅದ್ರ ಬಗ್ಗೆ ಗಮನ ಕೂಡ ಕೊಡಲ್ಲ. ನೋಡಿ, ಈ ಲೆವೆಲ್ ಗಿತ್ತು ಮೊದಲು ಪೆನಗೊಂಡೆ, ಇವಷ್ಟು ಬೆಳೆದ್ಬಿಟ್ಟಿದೆ ಈ ಲೆವೆಲ್. ಇದನ್ನ ಸಿಂಗಲ್ ತುಂಬಾ ಕ್ಯೂಟ್ ಆಗಿದೆ. ಎಷ್ಟು ಸಿಂಗಲ್ ಅವ್ರು ನೋಡ, ಪೂಜೆ ಮಾಡಿ ಮಾಡಿ ಆಂಜನೇಯ ಸ್ವಾಮಿ ತರನೇ ಆಗ್ಬಿಟ್ಟಿದ್ದಾರೆ ಅವ್ರ ಬಿಹೇವಿಯರ್ ನೋಡಿ. ಇದು ಭಕ್ತಿಯ ಪರಮಾಭೂತಿ. ರಾಮಕೃಷ್ಣ ಪರಮಹಂಸರು ಒಂದ್ಸಲ ಆಂಜನೇಯ ಸ್ವಾಮಿ ಪೂಜೆ ಶುರು ಮಾಡ್ತಾರೆ, ಮಾಡಿ ತಪಸ್ಸು ಮಾಡಕ್ ಶುರು ಮಾಡ್ತಾರೆ. ಅವ್ರಿಗೆ ಮರದ ಮೇಲೆ ಇರೋಕ್ ಶುರು ಮಾಡ್ತಾರೆ. ವಿವೇಕಾನಂದರು ಇದ್ರ ಬಗ್ಗೆ ಬರೆದಿದ್ದಾರೆ. ಮರದ ಮೇಲೆ ಇರೋದು, ಮರದ ಮೇಲೆ ಕೋತಿ ತರ ಜಂಪ್ ಮಾಡುದು, ಇಷ್ಟುದ್ದ ಬಾಲ ಬಂದ್ಬಿಟ್ಟಿತ್ತಂತೆ ರಾಮಕೃಷ್ಣ ಪರಮಹಂಸರು ಆಂಜನೇಯನ ಆರಾಧನೆ ಮಾಡ್ಬೇಕಾದ್ರೆ. ಧನ್ಯವಾದ ಅಹೋರಾತ್ರ.